राज्य बीजेपी पाळ्यदल्लि अंतर्युद्ध निल्ता इल्ल मूल हागू वलसिगरल्लि शुरुवागिबिट्टिदे दोड्ड मुनिसु मत्तु अंतर ईश्वरप्प हेळिकेयिंद इदीग वलसिगरु केंडुवागिबिट्टिद्दारे बीजेपी परिस्थितिगे वलसिगरे कारण अंत ईश्वरप्पनवरु हेळिदरु हीगागि कोपविद्रु गोंदलक्के बिद्दिद्दारे वलसिगरु ईश्वरप्प विरुद्ध सेटेद्दु निल्लबेको ಪಕ್ಷದಿಂದ ಹೋಗಬೇಕು ಒಂದೂ ಗೊತ್ತಾಗ್ತಾ ಇಲ್ಲ ಎಲ್ಲಾ ಕಡೆಯಿಂದ ಗೊಂದಲದಲ್ಲಿ ಸಿಲುಕಿದ್ದಾರೆ ವಲಸಿಗರು ಆರೋಪಗಳನ್ನು ಎದುರಿಸೋಕೆ ಪ್ರತ್ಯೇಕ ಸಭೆಯನ್ನ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೆಲವರಿಗೆ ಪಕ್ಷದಲ್ಲಿ ಇರೋಕೆ ಆಗ್ತಾ ಇಲ್ಲ ಆದರೂ ಉಸಿರಿತ್ತಿದ್ರೆ ಏನೋ ಮಾತಾಡದೆ ಸುಮ್ಮನೆ ಇರುವಂತ ಅನಿವಾರ್ಯತೆ ಕೂಡ ನಿರ್ಮಾಣ ಆಗ್ತಿದೆ ಇನ್ನು ಕೆಲವರಿಗೆ ಅಲ್ಲೇ ಉಳಿಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗಿಬಿಟ್ಟಿದೆ ನೋಡಿ ಬಿಜೆಪಿ ಅಲ್ಲಿ ಒಬ್ರಾದ ಮೇಲೆ ಒಬ್ಬರು ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು ಹೇಳಿದ್ರು ಬಿಜೆಪಿ ಇವತ್ತು ಈ ಪರಿಸ್ಥಿತಿಗೆ ಕಾರಣ ವಲಸಿಗರು ಅಂತ ಇದು ವಲಸಿಗರಿಗೆ ಬಾಂಬೆ ಬಾಯ್ಸ್ ಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಬಟ್ ಏನು ಮಾಡೋದು ಬೇಸರ ಆದ್ರೂನು ಸುಮ್ಮನೆ ಇರಬೇಕು ಆಕ್ರೋಶ ಆದ್ರೂನು ಸುಮ್ಮನೆ ಇರಬೇಕು ಮಾತಾಡಿದ್ರು ಸಮಸ್ಯೆ ಮಾತಾಡಲಿಲ್ಲ ಅಂತಂದ್ರು ಸಮಸ್ಯೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಪಕ್ಷದಲ್ಲಿ ಇರಕ್ಕೂ ಆಗ್ತಾ ಇಲ್ಲ ಪಕ್ಷ ಬಿಟ್ಟು ಹೋಗಕ್ಕೂ ಆಗ್ತಾ ಇಲ್ಲ ಪಕ್ಷದಲ್ಲೇ ಇದ್ದರೆ ನಮಗೆ ಬೆಲೆ ಇರಲ್ಲ ಪಕ್ಷ ಬಿಟ್ಟು ಹೋದ್ರೆ ನಮಗೆ ಮರ್ಯಾದೆ ಇರಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಬೇಕು ಅನ್ನುವಂತ ಚಿಂತನೆಯನ್ನು ಕೂಡ ನಡೆಸಿದ್ದಾರಂತೆ ಯಾರೆಲ್ಲ ವಲಸಿಗರು ಇದ್ರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನು ಬಿಟ್ಟು ಬಿಜೆಪಿಗೆ ಹೋಗಿ ಸೇರ್ಪಡೆ ಆದವರು ಅಧಿಕಾರದ ಆಸೆಗೆ ಬಿದ್ದು ಅಧಿಕಾರವನ್ನು ಅನುಭವಿಸಿದವರು ಇವತ್ತು ಬಿಜೆಪಿ ಅಧಿಕಾರ ಕಳೆದುಕೊಳ್ತಾ ಇದ್ದ ಹಾಗೇನೆ ಅವರ ಮೇಲೆ ತಿರುಗಿ ಬಿದ್ದಿದೆ ಒಬ್ಬರಾದ್ಮೇಲೆ ಒಬ್ಬರು ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಈಶ್ವರಪ್ಪನವರು ಮೊನ್ನೆ ನೇರಾನೇರವಾಗಿ ಹೇಳಿದರು ಇವತ್ತು ಬಿಜೆಪಿ ಈ ಸ್ಥಿತಿಗೆ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ ವಲಸಿಗರು ಅಂತ ಇದು ಸಿಕ್ಕಾಪಟ್ಟೆ ಬೇಸರವಾಗಿದೆ ವಲಸಿಗರಿಗೆ ಬಟ್ ಏನು ಮಾಡಬೇಕು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಏನೂ ಮಾಡೋಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ಬರುವಂಥ ಆರೋಪಗಳನ್ನು ಅಥವಾ ಯಾರಾದರೂ ಈ ಥರ ಮಾತಾಡಿಬಿಟ್ರೆ ನಾವು ಏನು ಮಾಡಬೇಕು ಈ ಸಿಚುವೇಶನ್ನಿಂದ ಎಸ್ಕೇಪ್ ಆಗೋದು ಹೇಗೆ ಇದೆಲ್ಲದ್ರ ಬಗ್ಗೆ ನಾವು ಒಟ್ಟಿಗೆ ಕೂತ್ಕೊಂಡು ಒಗ್ಗಟ್ಟಾಗಿ ಮಾತುಕತೆ ನಡೆಸುವಂಥ ಒಂದು ಅನಿವಾರ್ಯತೆ ಇದೆ ಅಂತ ಅವ್ರಿಗೆ ಅನಿಸಿದೆ ಬಾಂಬೆ ಬಾಯ್ಸ್ಗೆ ಹಾಗಾಗಿ ಒಂದಷ್ಟು ಚರ್ಚೆಯನ್ನು ಮಾಡುವಂಥ ಅವಶ್ಯಕತೆ ಇರುವಂಥ ಹಿನ್ನೆಲೆಯಲ್ಲಿ ಮೀಟಿಂಗನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ನೋಡಿ ಲೋಕಸಭೆ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಬಿಜೆಪಿಗೆ ಒಂದೆರಡಲ್ಲ ತಲೆಬಿಸಿ ಒಂದು ಪಕ್ಷದಲ್ಲಿರೋರ ಬಾಯಿ ಕಡಿವಾಣ ಹಾಕಬೇಕು ಇನ್ನೊಂದು ವಲಸಿಗರನ್ನು ಸುಮ್ಮನೆ ಇರಿಸ್ಬೇಕು ಮತ್ತೊಂದು ಬಿಜೆಪಿಯಲ್ಲೇ ಇದ್ದವರು ಜಗಳ ಆಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಬಸವರಾಜ ಬೊಮ್ಮಾಯಿಯವರು ಯತ್ನಾಳವರು ಒಬ್ಬರಾದ್ಮೇಲೆ ಒಬ್ಬರು ಮಾತನಾಡ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಕಡೆಯಿಂದಲೂ ಬಿಜೆಪಿಗೆ ಡ್ಯಾಮೇಜ್ ಆಗ್ತಾ ಇದೆ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಮಾತ್ರ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಬಟ್ ಆ ಮೀಟಿಂಗ್ಗೆ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಕೂಡ ಪಕ್ಷದವರೇ ಕೊಡ್ತಾ ಇಲ್ಲ ಮಾಡ್ತೀನಿ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಈಗಾಗಲೇ ಈ ಚುನಾವಣೆ ನೋವಾಗಿದೆ ಇದಾದ ನಂತರ ನಮ್ಮ ಶಿಸ್ತಿನ ಪಾರ್ಟಿ ಈ ಶಿಸ್ತಿನ ಪಾರ್ಟಿಗೆ ಮತ್ತೂ ನೋವಾದ ರೀತಿಯಲ್ಲಿ ಬಹಿರಂಗ ಹೇಳಿಕೆಗಳು ಕೊಡೋದು ಬೇಡ ಆ ರೀತಿ ಏನಾದರೂ ಇದ್ದರೆ ಅದು ರಾಜ್ಯ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅಂತ ಅವ್ರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ನಿನ್ನೆ ಪ್ರಕರಣ ಇರ್ಬೋದು ಮೊನ್ನೆ ಪ್ರಕರಣ ಇರ್ಬೋದು ಯಾವುದೇ ಪ್ರಕರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ನಡೆದಿಲ್ಲ ಈ ರೀತಿ ಬಹಿರಂಗ ಆಪಾದನೆಗಳು ಒಬ್ಬರಿಗೊಬ್ಬರು ಮಾಡೋದು ಸೂಕ್ತ ಅಲ್ಲ ನಮ್ಮ ಪಕ್ಷದಲ್ಲಿ ಅಲ್ಲ ಇದನ್ನು ರಾಜ್ಯದ ಅಧ್ಯಕ್ಷರ ಗಮನಕ್ಕೆ ನಾನು ತಂದಿದ್ದೇನೆ ಅವ್ರು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಯಾರು ಬಹಿರಂಗ ಹೇಳಿಕೆಗಳು ಕೊಡದೇ ಇರೋ ಆ ನಾಯಕರಿಗೂ ನಾನು ಮಾತಾಡ್ತೇನೆ ಇದು ಒಳ್ಳೇದಲ್ಲ ಪಾರ್ಟಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋಣ ಅಂತ ಪ್ರಾರ್ಥನೆ ಮಾಡ್ತೀನಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಬಿಜೆಪಿ ಇರೋದು ಹಂಗಾಗಿ ಲಂಚೂರು ಲಂಚೂರು ಕಾಂಗ್ರೆಸ್ಸಿನ ಗಾಳಿ ನಮ್ಮ ಮೇಲೂ ಸ್ವಲ್ಪ ಸ್ವಲ್ಪ ಇದು ಕಳೆದ ಒಂದು ವಾರಗಳಿಂದಲೂ ಈ ತರದ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಂತ ಕೊಡ್ತಾ ಇದ್ದಾರೆ ಬೇಕು ಅಂತ ಮಾತಾಡ್ತಾ ಇದ್ದಾರೋ ಅಥವಾ ಮಾತನಾಡುವಂತ ಫ್ಲೋನಲ್ಲಿ ಮಾತಾಡ್ತಾ ಇದ್ದಾರೋ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಇದು ವಲಸಿಗರಿಗೆ ಬೇಸರ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ಬಿಜೆಪಿಗೆ ಒಂದಾದ್ಮೇಲೆ ಒಂದು ತಲೆಬಿಸಿ ಎದುರಾಗ್ತಾ ಇದೆ ಪಕ್ಷದಲ್ಲಿ ಇದ್ದವ್ರನ್ನ ಸುಮ್ಮನೆ ಇರುವಂತೆ ಹೇಳೋದ ಮಾತಾಡಬೇಡಿ ಅಂತ ಹೇಳೋದ ಅಥವಾ ವಲಸಿಗರನ್ನ ಸಮಾಧಾನ ಮಾಡೋದು ಗೊತ್ತಾಗ್ತಾ ಇಲ್ಲ ಇದು ಬಿಜೆಪಿಯ ಸಂಕಷ್ಟ ಇನ್ನು ವಲಸಿಗರದ್ದು ಕೂಡ ಅದೇ ರೀತಿ ಆಗಿದೆ ಏನು ಮಾಡ್ಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ ಬಿಜೆಪಿಯ ಒಳಗೆ
ಸ್ಥಿತಿ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಈಗ ರಾಜ್ಯ ಬಿಜೆಪಿಯಲ್ಲಿ ಒಡೆದ ರಾಜಕೀಯ ಹೆಚ್ಚಾಗ್ತಾ ಇದೆ ಸೋಲಿಗೆ ಕಾರಣಗಳು ಯಾರು ಅನ್ನುವಂತದ್ದು ಪರಸ್ಪರ ಒಂದು ಬಣದ ವಿರುದ್ಧ ಮತ್ತೊಂದು ಬಣದ ವಿರುದ್ಧ ಇನ್ನೊಂದು ಬಣ ಆರೋಪಗಳನ್ನ ಮಾಡುತ್ತಾ ಇದ್ದಾರೆ ಕಳೆದ 15 ದಿನಗಳಿಂದಲೂ ಕೂಡ ಇದು ನಿರಂತರವಾಗಿ ನಡೆಯತಾ ಇದೆ ಇಲ್ಲಿ ರಾಜ್ಯ ಬಿಜೆಪಿ ವರಿಷ್ಠರು ಕೂಡ ಸೈಲೆಂಟ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ಬಿಜೆಪಿ ಮಟ್ಟಿಗೆ ವರಿಷ್ಠರು ಬಹಳ ಸ್ಟ್ರಾಂಗ್ ಅನ್ನುವಂತ ಒಂದು ಮಾತಿತ್ತು ದೆಹಲಿಯಿಂದ ಏನು ಸೂಚನೆ ಬರುತ್ತೆ ಅದನ್ನ ಯಥಾವತ್ ಇಲ್ಲಿ ಪಾಲನೆ ಮಾಡಲಾಗುತ್ತೆ ಯಾರು ಕೂಡ ಅವರಿಗೆ ಎದುರು ಮಾತನಾಡೋದಿಲ್ಲ ಅನ್ನುವಂತ ಮಾತುಗಳಿತ್ತು ಆದ್ರೆ ಇವತ್ತಿನ ಸನ್ನಿವೇಶವನ್ನ ನೋಡಿದ್ರೆ ವರಿಷ್ಠರನ್ನು ಕೂಡ ಡೋಂಟ್ ಕೇರ್ ಅನ್ನುವಂತ ಮನಸ್ಥಿತಿಯಲ್ಲೇ ರಾಜ್ಯ ನಾಯಕರು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಯಾಕೆಂದ್ರೆ ಅವರ ಮಾತಿಗೂ ಕೂಡ ಅವರ ಸೂಚನೆಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಕೊಡ್ತಾ ಇಲ್ಲ ಯಾಕೆಂದ್ರೆ ಪಕ್ಷದ ಒಳಗೆ ಸ್ವಪಕ್ಷೀಯ ನಾಯಕರ ವಿರುದ್ಧವಾಗೇ ಈಗ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಸೋಲಿನ ನಂತರ ಇದು ಮತ್ತೊಂದು ಕಡೆ ವಲಸಿಗರು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷದಿಂದ ಯಾರೆಲ್ಲ ಬಂದಿದ್ರು ಮುಖಂಡರು ಅವರ ವಿರುದ್ಧ ಕೂಡ ಇವತ್ತು ಪಕ್ಷದೊಳಗಿರುವಂತಹ ನಾಯಕರು ಮಾತನ್ನ ಆಡ್ತಾ ಇದ್ದಾರೆ ಯಾಕೆಂದ್ರೆ ಹಿಂದಿನಿಂದಲೂ ಕೂಡ ವಲಸಿಗರ ವಿರುದ್ಧವಾಗಿ ಅಲ್ಲಲ್ಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಇವರಿಂದಲೇ ಪಕ್ಷ ಹೀನಾಯ ಸ್ಥಿತಿಗೆ ಬರ್ಬೇಕಾದ್ರೆ ಕಾರಣ ಅನ್ನುವಂತ ಈಶ್ವರಪ್ಪನವರ ಹೇಳಿಕೆ ಏನಿದೆ ಅಲ್ಲಿಂದ ವಲಸಿಗರಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಈಗ ಭುಗಿಲೇಳ್ತಾ ಇದೆ ಯಾಕೆಂದ್ರೆ ನಾವು ಪಕ್ಷಕ್ಕೆ ಬಂದಿದ್ರಿಂದ ಅಧಿಕಾರಕ್ಕೆ ಬಂತು ಬಿಜೆಪಿ ಪಕ್ಷ ಇಲ್ಲದೆ ಹೋಗಿದ್ರೆ ಅಧಿಕಾರಕ್ಕೆ ಬರ್ತಾ ಇರ್ಲಿಲ್ಲ ಪಕ್ಷಕ್ಕೆ ಬಂದ ನಂತರ ನಾವು ಪಕ್ಷವನ್ನ ಒಪ್ಕೊಂಡಿದ್ದೇವೆ ಪಕ್ಷದ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದೇವೆ ನಾವು ಏನೇ ಆದ್ರೂ ಇಲ್ಲೇ ಇರ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ನಾವು ಇಲ್ಲಿ ಪಕ್ಷಕ್ಕೆ ಸಂಘಟನೆಯಲ್ಲಿ ನಾವು ತೊಡಗಿದ್ದೇವೆ ಆದ್ರೂ ಕೂಡ ನಮ್ಮನ್ನ ಹೊರಗಿನಿಂದ ಬಂದಂತವ್ರು ವಲಸಿಗರು ಬೇರೆ ಬೇರೆ ಕಡೆಗಳಿಂದ ಬಂದಂತವ್ರು ಇವರಿಂದನೇ ಇವತ್ತು ಪಕ್ಷ ಹಾಳಾಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಕೇಳಿದ್ರೆ ನಾವು ಪಕ್ಷದಲ್ಲಿ ಇರಬೇಕಾ ಅಥವಾ ಪಕ್ಷದಿಂದ ಹೊರಗೆ ಹೋಗುವಂತ ಪ್ರಯತ್ನಗಳನ್ನ ಮಾಡ್ಬೇಕಾ ಅನ್ನುವಂತಹ ಗೊಂದಲ ಇವತ್ತು ಬಾಂಬೆ ಬಾಯ್ಸ್ ಟೀಮ್ಗೆ ವಲಸಿಗರಿಗೆ ಬಂದಿದೆ ಯಾಕೆಂದ್ರೆ ಯಾರು ಕೂಡ ಮಾತನಾಡ್ತಾ ಇಲ್ಲ ಅವರು ಪಕ್ಷ ಸ್ವಪಕ್ಷೀಯ ಬಿಜೆಪಿ ನಾಯಕರಲ್ಲಿ ಮೂಲ ಬಿಜೆಪಿ ನಾಯಕರೇ ಇವತ್ತು ಕಿತ್ತಾಡ್ತಾ ಇದ್ರು ಬೇರೆ ಪಕ್ಷಗಳಿಂದ ಬಂದಂತವ್ರು ಯಾರು ಕೂಡ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆಂದ್ರೆ ಸೈಲೆಂಟ್ ಆಗಿದ್ದಾರೆ ಅವರು ಮತ್ತೆ ನಾವು ಯಾವುದಾದ್ರೂ ಹೇಳಿಕೆಗಳನ್ನ ಕೊಟ್ಟು ಅದು ಇನ್ನೊಂದು ದಿಕ್ಕನ್ನ ತೆಗೆದುಕೊಂಡ್ರೆ ಮತ್ತೆ ಎಲ್ರೂ ಕೂಡ ಸೇರಿ ನಮ್ಮ ಮೇಲೇನೆ ಮುಗಿಬೀಳ್ತಾರೆ ಅನ್ನುವಂತಹ ಕಾರಣಕ್ಕೋ ಅಥವಾ ನಾವು ಹೊರಗಿನಿಂದ ಬಂದಂತವ್ರು ಇಲ್ಲಿರುವಂತವ್ರ ವಿರುದ್ಧ ನಾವು ಉಳಿಬೇಕಾದ್ರೆ ನಾವು ಸೈಲೆಂಟ್ ಆಗಿರ್ಬೇಕು ಯಾರು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನಿದ್ದಾರೋ ಅಥವಾ ಅನಿವಾರ್ಯತೆ ಇವತ್ತು ಅವರನ್ನ ಸುಮ್ಮನಿರುವಂತೆ ಮಾಡಿದ್ಯೋ ಗೊತ್ತಿಲ್ಲ ಆದ್ರೆ ಯಾರು ಕೂಡ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಈಶ್ವರಪ್ಪನವರು ಆ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟರು ಕೂಡ ಮನಸ್ಸಿಗೆ ನೋವಾದ್ರೂ ಕೂಡ ಯಾರು ಇಲ್ಲಿ ಅವರಿಗೆ ಚಕಾರವನ್ನ ಎತ್ತಿಲ್ಲ ನೀವ್ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರಿ ಪಕ್ಷದ ನಾಯಕರ ವಿರುದ್ಧ ಕೂಡ ಅವರ ಬಾಯಿಗೆ ಬೀಗ ಹಾಕಿ ಅಂತೇಳಿ ಎಲ್ಲೂ ಕೂಡ ಒತ್ತಡವನ್ನ ತರಲಿಲ್ಲ ಅವರು ಎಲ್ಲವನ್ನೂ ಕೂಡ ಬಹಳ ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ ಏನೇನು ಯಾರ್ಯಾರು ಏನ್ ಮಾತನಾಡ್ತಾ ಇದಾರೆ ಯಾರ್ಯಾರು ಏನು ನಮ್ಮ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದಾರೆ ಮಾಡ್ಲಿ ಅನ್ನುವಂತ ನಿಟ್ಟಿನಲ್ಲೇ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಈಗ ಮತ್ತೊ ಒಂದು ಪ್ರತ್ಯೇಕ ಸಭೆಯನ್ನ ನಡೆಸಿ ಯಾರೆಲ್ಲ 14 ಜನ ಕಾಂಗ್ರೆಸ್ ನಿಂದ ಬಂದಂತವರು ಹಾಗೆ ಜೆಡಿಎಸ್ ನಿಂದ ಬಂದಂತಹ 3 ಜನ ಅದರಲ್ಲಿ ಕೆಲವರು ಈಗ ಪ್ರತ್ಯೇಕವಾಗಿ ಒಂದು ಸಭೆಯನ್ನು ನಡೆಸಿ ನಾವು ಯಾವ್ದಾದ್ರು ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಮನಸ್ಸಿಗೆ ಇವತ್ತು ನೋವಾಗ್ತಾ ಇದೆ ಇವರು ಪದೇ ಪದೇ ನಾವು ಸುಮ್ಮನೆ ಇದ್ರು ಸೈಲೆಂಟ್ ಆಗಿದ್ರು ಇವರು ನಮ್ಮ ವಿರುದ್ಧನೇ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ರೆ ನಮ್ಮ ಮನಸ್ಸಿಗೆ ಸಾಕಷ್ಟು ನೋವಾಗ್ತಾ ಇದೆ ಹಾಗಾಗಿ ನಾವೇನಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಇಲ್ಲ ದೆಹಲಿಗೆ ಹೋಗಿ ವರಿಷ್ಠರಿಗೆ ನಾವು ಇದರ ಬಗ್ಗೆ ಒಂದು ದೂರನ್ನ ಕೊಡಬೇಕು ಅಥವಾ ಪಕ್ಷದೊಳಗೆ ನಾವು ಸಿಡಿದು ನಿಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ಪ್ರತ್ಯೇಕವಾಗಿ ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಪ್ರಮುಖವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಚಿಂತನೆಯನ್ನ ಈಗ ಯಾರೆಲ್ಲ ಜೆಡಿಎಸ್ ಕಾಂಗ್ರೆಸ್ ನಿಂದ ಬಂದಿದ್ರು ಬಿಜೆಪಿಗೆ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಪದೇ ಪದೇ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಮನಸ್ಸಿಗೂ ಕೂಡ ನೋವಾಗತ್ತೆ ಮತ್ತೊಂದು ಕಡೆ ಕೆಲವರು ಈಗಾಗ್ಲೇ ಸೋಲನ್ನ ಕಂಡು ನೋವಿನಲ್ಲೇ ಇದ್ದಾರೆ ಬಹುತೇಕರು ವಲಸಿಗರು ಬಂದಂತವ್ರು ಹಾಗಾಗಿ ಆ ಸೋಲಿನ ಮೇಲೆ ಮತ್ತಷ್ಟು ಇವರ ಒಂದು ಆರೋಪಗಳು ಅದು ಕೂಡ ಮನಸ್ಸನ್ನ ಅವ್ರಿಗೆ ಸಾಕಷ್ಟು ಕಸಿವಿಸಿ ಆಗುವಂತೆ ಮಾಡಿದೆ
ಆ ಕಾರಣಕ್ಕೆ ಪ್ರತ್ಯೇಕವಾಗಿ ಒಂದು ಸಭೆಯನ್ನು ನಡೆಸಬೇಕು ನಾವು ಯಾವುದಾದರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ವರಿಷ್ಠರಿಗೆ ಒತ್ತಡವನ್ನ ತರಬೇಕು ಇವರ ಮೇಲೆ ನೀವು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ವರಿಷ್ಠರ ಮೇಲೆ ಒತ್ತಡವನ್ನ ತರಬೇಕು ಅಥವಾ ನಾವೇ ಪಕ್ಷದಿಂದ ವಿಮುಖರಾಗುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಪಕ್ಷದ ವರಿಷ್ಠರು ಏನಾದರೂ ಒಂದು ಕ್ರಮವನ್ನ ಜರುಗಿಸದೇ ಹೋದ್ರೆ ಇಲ್ಲಿ ಮಾತನಾಡ್ತಾ ಇರುವಂತವರ ಬಾಯಿಗೆ ಬೀಗ ಹಾಕದೇ ಹೋದ್ರೆ ಬಿಜೆಪಿ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ ನಿತಿ ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಈ ಬಾರಿ ಮತ್ತೆ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ರೀತಿಯಾಗಿ ಬೆಳವಣಿಗೆಗಳಾದ್ರೆ ರಾಜ್ಯದಲ್ಲಿ ಹೆಚ್ಚು ಸೀಟ್ಗಳು ಬರದೇ ಹೋದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಎದುರಾಯ್ತು ಅಂದ್ರೆ ಮತ್ತೆ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗತ್ತೆ ಅಷ್ಟು ಈಸಿ ಇಲ್ಲ ಈ ಬಾರಿ ಮತ್ತೆ ನಾವು ಅಧಿಕಾರವನ್ನ ಉಳಿಸ್ಕೊಳ್ತೇವೆ ಅನ್ನುವಂಥದ್ದು ಯಾಕೆಂದ್ರೆ ಇವತ್ತು ಬೇರೆ ಬೇರೆ ವಿಪಕ್ಷಗಳು ಕೂಡ ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದಾರೆ ಸಮಾನ ಮನಸ್ಕ ಪಕ್ಷಗಳು ಥರ್ಡ್ ಫ್ರಂಟ್ ಅನ್ನ ಮೂವ್ ಮಾಡಬೇಕು ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ಕೂಡ ಮತ್ತೊಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ರಾಷ್ಟ್ರೀಯ ಮಟ್ಟದ ಒಂದು ಸಭೆಯನ್ನ 13-14ರಂದು ಆಯೋಜನೆ ಮಾಡಿದ್ದಾರೆ ಸೊ ಇಂತಹ ಸನ್ನಿವೇಶದಲ್ಲಿ ಪಕ್ಷ ಮತ್ತೆ ಕೇಂದ್ರದಲ್ಲಿ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ರಾಜ್ಯಗಳಲ್ಲಿರುವಂತಹ ಬಿಜೆಪಿ ಘಟಕಗಳು ಸಕ್ರಿಯವಾಗಬೇಕಾಗತ್ತೆ ಸಂಘಟನೆಯನ್ನ ಮತ್ತಷ್ಟು ಹೆಚ್ಚುಗೊಳಿಸಬೇಕಾಗತ್ತೆ ಹಾಗಾಗಿ ರಾಜ್ಯದಲ್ಲಿ ರಾಜ್ಯ ನಾಯಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅದು ಮತ್ತಷ್ಟು ಸಂಕಷ್ಟದ ಪರಿಸ್ಥಿತಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ತರುವಂತ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ವರಿಷ್ಠರು ಯಾವ ರೀತಿ ಆದಂತ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕು ಜೊತೆಗೆ ವಲಸಿಗರು ಸಭೆಯನ್ನ ನಡೆಸಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಧನ್ಯವಾದ ಶಿವ ತಮ್ಮ ಡೀಟೇಲ್ಸ್ಗಾಗಿ